ಅಲ್ಲ ಬಂಗಾರಿ, ಇದೇನು ಒಳ್ಳೆ ಪಾದ್ರಸ ಇದ್ದಂಗಿದ್ದವನು ಒಳ್ಳೆ ಮಂಕ್ಪುಡ್ ದೊರ್ತಾರ ಕೂತಿದ್ಯಲ್ಲ. ಮದುವೆ ಗಂಡು ಹೆಂಗಿರ್ಬೇಕು ಗೊತ್ತಾ? ಮದುವೆ ಕೆಲಸ ಎಲ್ಲ ಹಾಗೆ ಉಳಿದಿದೆ, ಅದನ್ನೆಲ್ಲ ನೋಡ್ಕೊಳ್ಳೋದು ಬಿಟ್ಟು ಈ ರೀತಿ ಗರಬಡದವ್ರತರ ಕೂತಿದ್ಯಲ್ಲ. ಶೇಖರ್ ಬೇರೆ ಕೈಗೆ ಸಿಗಲ್ಲ, ಎಲ್ಲ ಹಾಳಾಗಿ ಹೋಗ್ತಾನೋ ಏನೋ. ಎಲ್ಲ ಮಹಾತಾಯಿ ನೋಡ್ಕೋತಾಳೆ. ಸರಿ ಹೋಯ್ತು, ಎತ್ತು ಏರಿ ಹೇಳಿದ್ರೆ ಕೋಣ ನೀರ್ ಎಳಿತು ಅನ್ನಾಗೆ, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯಲ್ಲೋ. ಅಮ್ಮನವರು ದಾರಿ ತೋರಿಸ್ತಾರೆ ಅಷ್ಟೇ, ನಡಿಬೇಕಾದ್ದು ನಾವೆಲ್ವೇನೋ. ಈಗೇನು ಮಧ್ಯಾಹ್ನ ಊಟಕ್ಕೆ ಇರ್ತೀಯೋ ಇಲ್ಲ ಎಲ್ಲಾದ್ರೂ ಅಲ್ಕೊಂಡು ತಿಂತೀಯೋ ಗೊತ್ತಿಲ್ಲ ಅಜ್ಜಿ. ಆದ್ರೆ ಮಾಡಿಟ್ಟಿರ್ತೀನಿ, ಇದ್ರೆ ತಿನ್ನೋ, ಇಲ್ಲ ಅಂದ್ರೆ ಇಲ್ಲ. ಹಿರಣ್ಮಯ್ಯೇನಜ್ಜಿ ನೋಡು, ನೀನು ಶಾಲೆಗೆ ಹೋಗ್ತಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಹಿಡಿಗ ಹೊಡೆಸ್ಕೊಂಡು ಹೋಗು. ಸರಿ ಅಜ್ಜಿ. ಮಾತಾಡ್ಬೇಕಿತ್ತು. ಮಾತಾಡಿ. ನಿಜ ಹೇಳಿ, ನಿಮಗೆ ಮುಂಚೆ ಆ ಕಲ್ಯಾಣಿನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಅಲ್ವಾ? ಇವಾಗ ಯಾಕೊಂಡು ಹಿಂಗೇನೇ ಸುತ್ತಾ ಇದ್ದೀರಾ? ನಿಮಗೆ ಯಾಕೋ ನಿಮ್ಮನ್ನ ಇಷ್ಟ ಪಡೆದೆ ಮದ್ವೆಗೆ ಒಪ್ಕೊಂಡ್ರಿ ಅನ್ನೋ ಅನುಮಾನ ಶುರು ಆಗಿದೆ. ಈಗೇನ್ ಮಾಡ್ಬೇಕು ನಾನು? ನೋಡಿ, ಈ ನಾಟಕ ಎಲ್ಲ ನನ್ನ ಹತ್ರ ಆಡ್ಬೇಡಿ. ನನ್ ಪೊಲೀಸ್ ಅಧಿಕಾರಿ, ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ನಿಜ ಹೇಳಿ, ಏನ್ ಮಸ್ಲತ್ ಮಾಡ್ಕೊಂಡಿದ್ರ ನಿಮ್ ಮನ್ಸಲ್ಲಿ? ರಶ್ಮಿ ಅಮ್ಮ, ಯಾಕೆ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಹಾಗೆಲ್ಲ ಏನಿಲ್ಲ ಪುಟ್ಟ, ಮುಂದೆ ಹೇಗಿರ್ಬೇಕು ಅಂತ ನಿಮ್ ಅಪ್ಪಂಗೆ ಹೇಳ್ಕೊಡ್ತಾ ಇದ್ದೆ. ಹೌದು, ನಮ್ಮಪ್ಪಂಗೆ ಎಲ್ಲ ಹೇಳ್ಕೊಡ್ಬೇಕು. ಹಾ ಹೌದು ರಶ್ಮಿ ಅಮ್ಮ, ನನಗೆ ಇವತ್ತಿಂದ ಪರೀಕ್ಷೆ, ನೀವು ನನ್ನ ಅಮ್ಮ ಇಲ್ಲೇ ಇದ್ದೀರಲ್ಲ, ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಪುಟ್ಟ, ಚೆನ್ನಾಗ್ ಪರೀಕ್ಷೆಲ್ ಬರೆದು ಒಳ್ಳೆ ಅಂಕಗಳು ತಗೊಂಡು ಶಾಲೆಗೂ ನಮ್ಗೂ ಒಳ್ಳೆ ಹೆಸರು ತಗೊಂಡು. ಅಪ್ಪ, ನನಗೆ ಆಶೀರ್ವಾದ ಮಾಡಲ್ವಾ? ಚೆನ್ನಾಗಿರು. ಅಜ್ಜಿ, ನಾನು ಪರೀಕ್ಷೆಗೆ ಹೋಗ್ತಾ ಇದ್ದೀನಿ.